சார் ஹலோ சார், ஒன் ஒன் செகண்ட். ஆ சொல்லுங்கண்ணா. கருடங்கிரி ரோடு லட்சுமி. ஹலோ, ஹலோ ஏ சொல்லுங்கண்ணா. ಈಗ ಹೇಳಣ್ಣ. ಈಗ ನಾನು ಹೇಳಿದ್ದು ನೋಡಿ, ಸುಮ್ನೆ ಅವಾಡ್ತೇವೆ ಇವಾಡ್ತೇವೆ ಅಂತ ಆಡಕ್ ಅಲ್ಲ, ಹೋಗ್ಬೇಡ. ಯಾವ ಆಡೋದಲ್ಲಣ್ಣ, ಈಗ ಏ ನೀವು ತಡಿಯ, ಯಾವನಾರು ಆಗ್ಲಿ, ನಾನು ಯಾವತ್ತಾರು ನಿನಗೆ ಒಂದು ಅಲ್ಲಲ್ಲ, ಸ್ಕೆಟ್ ಯಾರು ಮಾತಾಡಿದ್ದೀನಿ. ಯಾರು ಯಾವತ್ತು ಯಾರಿಗೂ ಮೋಸ ಮಾಡಿಲ್ಲ. ನೀನ್ ಮೋಸ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿದ್ದೆ? ನಾನು ಎಲ್ಲಿ ಹೇಳಿದ್ದೀನಿ? ಅವ್ರನ್ನ ರಾಜಿ ಮಾಡ್ಕೋತೀನಿ ತಡಿಯೋಣ ಅಂತ ಅಂದ್ರೆ ನೀವು ಲೇ ಬಂದು ತಡಿಯ ಸಭೆನೂ ಕೊಡ್ರಿ ಮಾಡಿದಿರಿ, ನಾನು ತಡಿಯ. ಕರೆದೆ ಎಲ್ಲ. ನನಗೆ ಶಿವಲಿಂಗ, ನನಗಿರೋದು ಇನ್ನ 39 ದಿನ ಇಲ್ಲಿ. ನಿನ್ನ ತಲೆ ಬರ್ತವೆ, ನಿಂದೇ ವೈರ್ಲೆಸ್ ಆಗ್ತಾರೆ 50,000 ದಲ್ಲಿ. ಅವರ ಶಿವಲಿಂಗ ವೈರಸ್ ಹಾಕ್ಲಿ, ಅಲ್ಲ ನಾವು ನಾನು ಹೇಳೋದು ಅವನ ಈಗ. ಹಂಗೆ ಎಡಿಟ್ ಏ ಮಾಡಕ್ ತಡೆಯ, ಆಗಲ್ಲ ನೋಡಪ್ಪ. ನೀನು ಈಗ ನಮ್ದು ಕೆಲಸ ಮಾಡ್ತಾರೆ ಅವತ್ತಿಂದ ಹೇಳಿ ನೋಡಿ. ರೇವಣ್ಣರು, ಕುಮಾರಣ್ಣ ರೇವಣ್ಣರ್ದ ಜಲ್ಲಿ ಪಟ್ಟಿ ಸಿಸಿ ಜವಾಬ್ದಾರಿ ಬ್ಯಾಂಕು, ಬಂತು ಅಂತ ರೇವಣ್ಣರ್ ತಕ್ ಹೋಗು ಅಂತ ಹೇಳಿದೀನಿ ಅಷ್ಟೇ ನಾನು ಡಿ ಸಿ ಸಿ ಬ್ಯಾಂಕಿಗೆ. ಇಲ್ಲಿ ಯಾರಿಗೆ 2 ವರ್ಷದಲ್ಲಿ ಹಿಂದೇನೆ ಕಾಂಗ್ರೆಸ್ ಗೆ ಅವನ ಯಾಮನ ಬರ್ತಾನೆ ಅಂದಾಗ ಕಾಂಗ್ರೆಸ್ ನಲ್ಲಿ ನಿಂತರು ನಾನ್ ಗೆಲ್ತಿ ನಡೆಯಬೇಕಾದ್ರೆ ಅಂತ ಹೇಳಿದಿನ ಹೊರತು 2 ವರ್ಷ ಗೊತ್ತಿಲ್ಲ ಆಯ್ತದು. ನೋಡ್ ಇವ್ನಿಗೆ ಮಾತ್ರ ಏನ್ ಏನನ್ನು ಮಾಡ್ತಾ ಗೊತ್ತಾ, ಬಂದಿದ್ದಾನಲ್ಲ. ಇಲ್ಲಿ ಒಂದ್ ನಿಮಿಷ ಶಿವಲಿಂಗಣ್ಣ ತಾಳ್ಮೆಯಿಂದ ಕೇಳ್ಕೊಳ್ಳೋ. ನನಗೇನೆ, ನನಗೆ ನಿನ್ನ ನನ್ನ ಸಂಬಂಧ ಒಂದು 18 ವರ್ಷದ ಸಂಬಂಧ, 20 ವರ್ಷದ್ದು. ನನಗೆ ಏನು ಶಿವಲಿಂಗ ಹುಡುಗ ತೊಂದರೆ ಆಗ್ಬಾರ್ದು ಅಂತ ನನ್ನ ಭಾವನೆ ಐತಪ್ಪ. ಅದ್ರ ಮೇಲೆ ನೀನು ಈಗ ಆಯ್ತು, ನಾಳೆ ನನಗೆ ತೊಂದ್ರೆ ಅಲ್ಲ. ಈಗ ತಡೆಯ ಒಂದು ಸ್ಟೇಟ್ಮೆಂಟ್ ಅವತ್ತಿಂದ ಗೌರವ ಅವತ್ತೇನ್ ಹೇಳಿದಪ್ಪ ನೀನು, ಯಾವ್ದೇ ಕಾರಣದಿಂದ ನಾನು ಗೆಲ್ದಲ್ಲಿ ಸೋಲದಾದ್ರೆ ಅವನ ಎದುರುಗಡೆ ನಿಲ್ಲಲ್ಲ, ಯಾವನ್ನಾದ್ರೂ ನಿಲ್ಸನ ಅಂತ ನಾನು ಹೇಳಿದೆ. ಈಗಲೂ ನಿಲ್ತೀನಿ ಅಂತ ಎಲ್ಲಿ ಹೇಳಿದೀನಿ? ಮತ್ತೆ ಈಗ ನಿಲ್ತೀನಿ ಅಂತ ಎಲ್ಲಿ ಹೇಳಿದೀನಿ ಹೇಳಿ? ಎಲ್ಲಾರು ನಿಲ್ತೀನಿ ಅಂತ ಹೇಳಿದೀನ ನಾನು? ನಾನು ಹೇಳೋದು ನೋಡಿ, ನಿನ್ ಯಾರು ನಿನ್ನ ಹಣಲ್ ಬರ್ದಿರೋದು ಯಾರು ಯಾಕೆ ನಾನು ಹಣ ಗಿಣೆ ಪರೀಕ್ಷೆ ಇಲ್ಲೇ ಮಾಡ್ತೀನಿ ನಮ್ ಜನಗಳದೆ. ನನಗೆ ಹಣ ಪರೀಕ್ಷೆ ನಾನು ಈಗ ಹೇಳಿದ್ದಾರ್ದ, ಅದು 50,000 ಲೀಡಲ್ ಗೆಲ್ತೀನಿ ಅಂತ ಹೇಳಿದ್ದು ಎಲ್ಲ 2 ವರ್ಷ ಐತೆ. ಅವನ್ ಯಾವನು ಅದನ್ನ ಚೀಟ್ ಮಾಡ್ಕೊಂಡು ಇಟ್ಕೊಂಡು ಈಗ ಹಾಕ್ಯಾನ ಅವನ್ ಯಾವನ ಅವನ್ ಎಲ್ಲಾನು ಯಡಿಯೂರಪ್ಪನ ಶಿಡಿ ಮಾಡಿ ಬಂದವನು. ಇಲ್ಲೂ ಮಾಡ್ತಾ ಅವ್ನ ಶಿಡಿ. ಅವತ್ತು ನಿಮ್ಗೆ ಮಾತಾಡಿ ತಡೆ ಹೇಳ್ತೀನಿ. ಅವತ್ತು ನಿಮ್ದು ಡಿ ಸಿ ಸಿ ಬ್ಯಾಂಕು ನೋಡಪ್ಪ, ನಮ್ಗೆ ಈಗ ನಮ್ ಇದ್ರಲ್ಲಿ ಇಲ್ಲ ಅದು. ರೇವಣ್ಣರು ಹೇಳಿದಾರೆ ಕೊಡ್ತಾರೆ ಲೋನ. ಅಲ್ಲಿ ಹೋಗಪ್ಪ ರೇವಣ್ಣರು ಅಂದಿದ್ದೀನಿ. ಅವ್ನ್ ನನ್ನ ಮಗ ರೇವಣ್ಣ ತಕೋಗು, ರೇವಣ್ಣರ್ ತಕೋಗು ಅಂತ ಅಂತ ಎಡಿಟ್ ಮಾಡಿ ಹಾಕ್ಯಾನೆ. ಎಡಿಟ್ ಮಾಡಿ ಹಾಕ್ಯಾನ ಅವನು. ನಾನ್ ಜೀವಮಾನ ಇರೋವರೆಗೂ ನಾನು ನಿಮ್ಮನ್ನೆಲ್ಲ ಏಕವಚನದಲ್ಲಿ ಮಾತಾಡಲ್ಲ ನಾನು. ಅಂತ ತರ್ಡ್ ಕ್ಲಾಸ್ ಅಲ್ಲ ನಾನು. ನನಗೆ ನೋಡಿ ಶಿವಲಿಂಗ, ಅವನು ಎಡಿಟ್ ಮಾಡಿ ಅಂತ ಯೋಚ್ಬಿಟ್ಟ 50 ಸಿಡಿ ಬಿಟ್ಟ, 50 ವಾಟ್ಸಪ್ ಬಿಟ್ಟ ನನ್ ಮೇಲೆ. ಬರೀ ನಾನ್ ಮಾತಾಡ್ದಂಗೆ ವಿಮಿಕ್ರಿ ಮಾಡ್ತಾನೆ, ನಾನೇ ಮಾತಾಡ್ದಂಗೆ ಮಾಡಿಸ್ತಾನೆ. ಏನ್ ಮಾಡೋಣ ನಾನು ಅಂತ ವ್ಯವಸ್ಥೆ. ನಾನು ಹೇಳೋದು ನೀನು ನೀನು ನೋಡಿ, ಒಂದ್ ನಿಮಿಷ ಹೇಳ್ತೀನಿ, ಸುಮ್ನೆ ಯಾವನೋ ಯಾವನೋ ಹೇಳ್ತೀನಿ ಅಂತ ಕೇಳದ್ ಬೇಡ ಕಣೋ. ನಾನು ಯಾರ ಮಾತು ಕೇಳಿಲ್ಲ. ನನಗೆ ಒಂದು ನೋಡ್ರಿ, ಒಂದ್ ಒಂದ್ ಗುಂಪು, ಒಂದ್ ಗುಂಪು ರಾಜಿ ಆಗ್ಬೇಕು. ನೀನ್ ಹೇಳ್ತೀಯ ಕೇಳ್ತೀರಪ್ಪ, ನನಗೇನತ್ತೆ ಅದೇ ಆ ಗುಂಪು ರಾಜಿ ಆಗೋರ್ಗೆ ಈಗ ಏನ್ ಈಗ ಸಮ್ಮೇಳನ, ಈಗ ನಾಳಿಕೆ ನೀವೆಲ್ಲ ಪೂರ ಆಗಿ ಅಸಿಕೆರೆ ತುಂಬಾ ಬಾವುಟ ಕಟ್ಟಾರೆ, ಈಗ ಏನ್ ಮಾಡ್ತೀರಿ ಮಾಡಿ? ನಾನೇ ನೋಡಿ, ಅಸಿಕೆರೆ ತುಂಬಾ ಬಾವುಟ ಕಟ್ಟಿದ ಮನೆ ಇಷ್ಟು ನಾನು ಹೇಳಿ ಬಂದಿಲ್ವೇ ಅರಸೀಕೆರೆ? ನೀವ್ ಹೇಳಿ ಬಂದರು ನಮ್ಮನ್ನೇನು, ಅಟ್ಲೀಸ್ಟ್ ನಮ್ಮನ್ ಕೇಳಿದ್ರೆ ನೋಡ. ನೀನೊಂದ್ ಸಭೆ ಮಾಡ್ಬೇಕು, ಮಾಡೋದಿದ್ರು ಮಾಡು, ಇಲ್ಲ ಅಂದ್ರೆ ನಾವ್ ಬೇರೆ ದಾರಿ ಮಾಡ್ಕೇತೀವಿ ಅಂತ ಹೇಳಿದ್ರೆ ನಾನು ಒಪ್ಕೋತದ್ದೆ. ನಾಳೆ ಸಭೆ ರದ್ದು ಮಾಡೋದೇ. ಅದ್ ಹೆಂಗೆ ಸಭೆ ರದ್ದು ಮಾಡಕ? ಈಗ ಮಾಡಿರೋದೆಲ್ಲ ಅಪ ಇನ್ನು 15 ದಿನ ಬಿಟ್ಟು ಶಿವಲಿಂಗ ಅವ್ರ ಕರೀತಾರೆ ಅಂತ ಹೇಳ್ಬಿಡ್ಲೇನೆ. ಅವೆಲ್ಲ ಆಗೋದಿಲ್ಲ. ಈಗ ಬಂದ್ ಮಾಡ್ಕೊಂಡು ಹೋಗಿ ಹೇಳ್ತೀನಿ. ನಾಳೆ ನಮ್ಮ ಮನೇಲಿ ಮದುವೆ, ನಮ್ಮ ಮನೆ ಮದುವೆ, ಅದನ್ನು ಗೊತ್ತಿಲ್ದಂಗೆ ಅವನ ಲೋಫರ್ ನನ್ ಮಕ್ಳು ನಿಮಗೆ ಡೇಟ್ ಮಿಸ್ ಮಾಡಿ ಹೇಳಿದಾರೆ. ನಮ್ ಸ್ವಂತ ಬಾಮಯ್ಯನ ಬಾಮಯ್ಯನ ಮದುವೆ. ಏನ್ ಹೇಳದ ಈಗ ನಾಳೆ ಸಭೆಯಲ್ಲಿ ಏನ್ ಹೇಳ್ಬೇಕು ಹೇಳಪ್ಪ? ಅಲ್ಲ ಏನಾರ ಹೇಳಿ, ಅವ್ರ ಮನೇಲಿ ಮದ್ವಿ ಇದೆ, ಅವ್ರು ಬರಕ್ ಆಗಿಲ್ಲ ಅಂತ ಹೇಳಿ. ಅವ್ರ ಬರಕ್ ಆಗಲ್ಲ, ಅವ್ರು ಇಲ್ಲೇ ಇರ್ತಾರೆ ಅಂತ ಹೇಳಲ್ಲಪ್ಪ. ಅದ ಬೇಡ, ನಾನು ಇರ್ತೀನಿ ಹೋತೀನಿ ಅನ್ನೋದು ನಾನು ಹೇಳ್ತೀನಿ ನಿಮಗ್ ಬಂದು. ನಿಮ್ ಮನೆಗೆ ದೊಡ್ಡವರಿಗೆ ಹೇಳ್ದಲ್ಲ ನಾನು ಎಲ್ಗೂ ಹೋಗಲ್ಲ, ಎಲ್ಗೂ ಬರಲ್ಲ. ನಾನು ನನ್ನ ಅಸ ನನ್ನ ಜಡ್ಜ್ಮೆಂಟ್, ನನ್ನ ಅಸೆಸ್ಮೆಂಟ್ ಇದೆಯಲ್ಲ, ಅದು ಯಾವತ್ತು ಸುಳ್ಳಾಗಲ್ಲ. ಈಗ ಏನಿಲ್ಲ, ಕುರುಬ್ರವೆಲ್ಲ 75% ಅವ್ನಿಗೆ ಹೋತವೆ. ನಮ್ಮ ಒಕ್ಕಲಿಗ್ರವು ಅವ್ನಿಗೆ ಹೋಗ್ತವೆ. ಅವನ್ಯಾರ ಅಶೋಕ ನನ್ಗೆ ಹೋಗ್ತವೆ. ಈ ಒಕ್ಕಲಿಗ್ರವೇ 50% ಮೇಲೆ ಹೋಗ್ತವೆ, 50-60 ಹೋಗ್ತವೆ. ಅಲ್ಲಿ ನಾವು ಇಲ್ಲೂ ಏನ್ ಕಾಂಗ್ರೆಸ್ ಬಂದ್ವಿ ಏನ್ ಗೆಲ್ಲಕ್ ಆಗಲ್ಲ.
ನಾವೇನು ಅಷ್ಟೊಂದು ತಡ್ರಲ್ಲ ರಾಜಕಾರಣದಲ್ಲಿ. ಯಾವ ಏ ಗೊತ್ತಿಲ್ದವ ತಡಿಯೋ ನಾಯಿನರಿ ಶಿವಲಿಂಗಣ್ಣ, ಅಲ್ಲಿ ಈಗ ಊರ್ ಊರ್ ತಡಿಯಪ್ಪ. ಗೊತ್ತಿಲ್ದವೆಲ್ಲ ಬಂದು ಹೇಳ್ತೇವೆ ಅಂತ ಕೇಳಕ್ ಹೋಗ್ಬೇಡಿ. ಲೇ ಲೇ ದೇವ್ರಣ್ಣ, ನನ್ನ ಬೇಕಾದ್ರೆ ನನ್ ಇವತ್ ಬೆಳಿಗ್ಗೆ ಹೇಳ್ತೀನಿ, ನಮ್ಮ ತಂದೆ ಇದ್ರ ಮೇಲೆ ಹೇಳ್ತೀನಿ, ನಾನು ನಿನಗೆ ಬಿಡ್ಬೇಕು ಅನ್ನೋ. ಯಾವತ್ ನಿನ್ನೆನು ಟ್ರೈ ಮಾಡಿದೆ, ನಿನ್ನೆ ಎಲ್ಲ ಮೀಟಿಂಗ್ ಅಲ್ಲಿ ಇದೆಯಾ ಅಂತ ಅಂದ್ರು. ನೀನು ನಾನು ನಿನ್ನೆ ಅಲ್ಲಿ ಎಸ್ಟಿಮೇಟ್ ಕಮಿಟಿ ಮೀಟಿಂಗ್ ಇತ್ತಲ್ಲ ಅಲ್ಲಿ ಹೋಗಿದ್ದೆ. ನಾನು ಹೇಳ ನೋಡೇ, ನನಗೇನು ಈಗ ಯಾವ ಕಾರಣದಿಂದ ಶಿವಲಿಂಗಣ್ಣ ನನ್ ಜೊತೆ ನಿನ್ ಗೆಲ್ಲಿಸ್ಕೋಬೇಕು ಅನ್ನೋದು ಕಣ, ಅಷ್ಟೇ ನನಗೆ ಅಲ್ಲ ಅದು ಬಿಟ್ಟಿರಕ್ಕಾಗಲ್ಲ ಕಣ. ಸರಿದೆ, ನಿನ್ನ ಲೇ ಗೆಲ್ಲಿಸ್ಕೊಳಕ್ಕೆ ನನ್ನ ಇದು ನನ್ನ ನಾನು ನಿನ್ಗೆ ಹೇಳ್ತೀನಿ, ಎಲ್ಲ ನೀನೇನಾರು ಕ್ಷೇತ್ರದ ಅಂತ ಅಲ್ಲ ನೀನೇನಾರು ಕ್ಷೇತ್ರದ ಅಲ್ಲ. ಅನ್ಕೋ, ನಾನು ನಿನ್ ಬಿಟ್ಟಿರಕ್ಕೆ ನನ್ಗೆ ಆಗಲ್ಲ ಕಣ, ದಯಮಾಡಿ ಹೇಳ್ತೀನಿ ಕೇಳು, ನನ್ ನನ್ನ ಮಾತು ಕೇಳು. ನೀನು ನಿನ್ನ ಈಗ ಆವತ್ತು ಆ ಜವರೇಗೌಡ ಅವರೆಲ್ಲ ಏನು ಆರು ಕೇಳಂಗ ಆಯ್ತದ ಕಣ ನಮ್ಮನ್ನ ಶಿವಲಿಂಗಣ್ಣ. ಜವರೇಗೌಡರು ಅವ್ನ ಪಟೇಲ್ ಬೆನ್ನೆಲುಬಿಲ್ಲದ ಈಗ ರಾಜಕಾರಣಿ ಯಾರ್ಯಾರು ಏನ್ ಮಾಡಿದ್ರು ಹೇಳಿ. ಅಂತ ನಿನಗೆ ಗೊತ್ತೈತಲ್ಲ ಶಿವಲಿಂಗಣ್ಣ. ಎಲ್ಲಾರು ಗೊತ್ತಿದೆ ಎಲ್ಲ. ನಾನು ಅದಕ್ಕೆ ಎಲ್ಲಾರಿಗೂ ಉತ್ತರ ಒಂದೇ, ನಂದು ನಾನು ನಮ್ಮ ಲೇ ಜನ. ತಡಿ ಲೇ, ನಾನ್ ಹೇಳೋದು ನಿನ್ಗೆ ಒಳ್ಳೆ ಸ್ಪಷ್ಟ ಏನಾಗೋದು ಹೇಳ್ತೀನಿ ಕಣ. ಇನ್ನೊಂದು ಬೇಕಾದ್ರೆ 8-10 ದಿವಸ ನೀನೇ ಮಂತ್ರಿ ಆಗಿ ನನಗೆ, ನಾನು ಮಂತ್ರಿ ಅಲ್ಲೇ ಘೋಷಣೆ ಮಾಡ್ತೀನಿ. ತಗಡೋಯ್ ಮಂತ್ರಿ ತಿಪ್ಪಗುಡ್ಡಿಗೆ ಸರಿ. ಯಾ ನನ್ನ ಮಗನಿಗೆ ನನಗೆ ಭೇಟಿ ಯಾವ ಮಾಡ್ತೀನಿ, ಮಂತ್ರಿ ನನಗೆ ಯಾವನೇ ಮಂತ್ರಿ ಬೇಕಾಯ್ತು ನನಗೆ. ಯಾವ ನಾವೇನಂತ ಥರ್ಡ್ ಕ್ಲಾಸ್ ನನ್ನ ಮಕ್ಕಳನ್ನ ಮಂತ್ರಿಗೆ ಅದಕ್ಕೆ ಲೇ ಇದಕ್ಕೆ ಆ ನನಗೆ ಥರ. ನೋಡಯ್ಯ, ನೀನು ಇನ್ನೂ ಒಂದು ಅರ್ಧ ಗಂಟೆ ಕುಮಾರ್ತಾಳೆ ನಾನು ಮಾತಾಡ್ಬಿಟ್ಟು ಮಾತಾಡ್ತೀನಿ ತಡಿ ನೀನು. ಆಯ್ತು ಮಾತಾಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.